ಕೇವಲ ವಾಸವಾಗಿರ್ತಕ್ಕಂಥ ಜನರು ವಲಸೆ ಆಧಾರಿತ ಪ್ರದೇಶವಾಗಿದೆ. ಅಲ್ಲಿ ಶಾಲೆಗಾಗಲಿ ಮತ್ತು ಆ ಸಂತೆಗಾಗಲಿ ಮತ್ತು ಯಾವುದೇ ರೀತಿಯ ಮೈದಾನಗಳಿಗಾಗಿ ಒಂದಿಷ್ಟು ಜಾಗವನ್ನು ಮೀಸಲಿಟ್ಟು 2008ರಲ್ಲಿ ಅದನ್ನು ಆ ಸಂತೆ ಮೈದಾನಕ್ಕಂತ ವ್ಯವಸ್ಥೆ ಮಾಡಿದ್ವಿ. ಅದು ಅಡ್ಡಿಯಲ್ಲಿ ನಡೀತಕ್ಕಂಥ ಮಕ್ಕಳು ಮರಿಗೆ ತೊಂದರೆ ಆಗಬಾರ್ದು, ಗಾಡಿ ಮತ್ತು ಇತರೆ ವಾಹನಗಳು ಸಂಚಾರದಿಂದ ಮಕ್ಕಳಿಗೆಲ್ಲ ತೊಂದರೆ ಆಗ್ಬೋದು ಅಂತಂದರೆ ನಾವು ಆ ರೀತಿ ಪರಿವರ್ತನೆ ಮಾಡಿ ಎಲ್ಲ ಮುಖಂಡರುಗಳು ಆ ಊರಿನ ಗ್ರಾಮದ ಎಲ್ಲ ಮುಖಂಡರು ಸೇರಿಕೆ ನಾವು ಪರಿವರ್ತನೆ ಮಾಡಿದ್ವಿ. ಅದು ಭಾಳ ಖುಷಿ ಸಂಗತಿ. ಆದರೆ 2018ರಿಂದ ನಮ್ಮ ಒಂದು ಮುಂದಾಳತನ ಆ ಊರಿನಲ್ಲಿ ಒಂದಿಷ್ಟು ಹಾಸುಹೊಕ್ಕಾಯಿತು. ಹಾಗಾಗಿ ನಾವು ಕೂಡ ಹೊರಬೋದ್ವಿ ಕಾರಣಾಂತರದಿಂದ, ಹೊಟ್ಟೆಪಾಡಿನ ಲೆಕ್ಕಕ್ಕೆ. ನಮ್ಮ ಊರಿನ ಜನ ಸತತವಾಗಿ ವಲಸೆ ಆಧಾರಿತ ಪ್ರದೇಶವಾಗಿರೋದ್ರಿಂದ ಸತತವಾಗಿ ಅವರು ದಸರಾ ಮತ್ತು ಯುಗಾದಿ ಎರಡು ಹಬ್ಬಗಳನ್ನು ಹೊರತುಪಡಿಸಿ ಇನ್ನು ಯಾವ ಕಾರಣಕ್ಕೂ ಅಲ್ಲಿ ಇಲ್ಲದೇ ಇರತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ಬೋದು. ಮಾಧ್ಯಮದವರಾಗಲಿ ಮತ್ತು ಇದೇ